ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 13 ಪೇಜ್ ನಂಬರ್ 179. ನಾವು ಪ್ರಪಂಚದ ಇಂದಿನ ಸ್ಥಿತಿಗತಿಗಳನ್ನು ಹಿಂದಿನ ಯಾವುದೇ ಅವಧಿಯೊಂದಿಗೆ ಹೋಲಿಸಿದಾಗ ಜನಸಮೂಹದ ಭಾವನೆಗಳಲ್ಲಿ ಗುರುತರವಾದ ಬದಲಾವಣೆಯನ್ನು ಕಾಣಬಹುದು. ಸ್ವತಂತ್ರದ ಮನೋಭಾವವು ಈಗ ಬಲು ವ್ಯಾಪಕವಾಗಿದೆ. ಮಾನವರನ್ನು ಅಷ್ಟು ಸುಲಭವಾಗಿ ಕಣ್ಣು ಕಟ್ಟಲಾಗದು, ಮೋಸಗೊಳಿಸಲಾಗದು, ಆಡಳಿತಗಾರರಿಂದ ಮತ್ತು ರಾಜಕೀಯ ನಾಯಕರುಗಳಿಂದ ಮುನ್ನಡೆಸಲಾಗದು. ಹೀಗಾಗಿ ಅವರುಗಳು ಹಿಂದಿನ ದಿನಗಳಲ್ಲಿ ನೊಗಗಳಿಗೆ ಸಿಲುಕುವವರಲ್ಲ. ಸಾರ್ವಜನಿಕ ಭಾವನೆಗಳ ಈ ಬದಲಾವಣೆಯು ಮಾನವನು ತನ್ನನ್ನು ತಾನೇ ಆಳಿಕೊಳ್ಳಲು ಶುರು ಮಾಡಿದ ಆರಂಭದಿಂದಲೂ ಕ್ರಮೇಣವಾಗಿ ಆಗಿರಲಿಲ್ಲ. ಆದರೆ ಅದನ್ನು 16ನೇ ಶತಮಾನದಷ್ಟು ಹಿಂದೆ ಅಷ್ಟೇ ಸ್ಪಷ್ಟವಾಗಿ ಗುರುತಿಸಲ್ಪಟ್ಟಿದೆ ಮತ್ತು ಅದರ ಪ್ರಗತಿಯು ಕಳೆದ 50 ವರ್ಷಗಳಲ್ಲಿ ಅತ್ಯಂತ ವೇಗವಾಗಿದೆ. ಆದುದರಿಂದ ಈ ಬದಲಾವಣೆಯು ಕಳೆದ ಯುಗಗಳಲ್ಲಾದ ಅನುಭವಗಳ ಫಲಿತಾಂಶವಲ್ಲ, ಆದರೆ ಜ್ಞಾನದ ಇತ್ತೀಚಿನ ಹೆಚ್ಚಳ ಮತ್ತು ಮನಕುಲುಕುವ ಮಧ್ಯೆ ಅವರ ಸ್ವಾಭಾವಿಕ ಹರಡುವಿಕೆಯಿಂದಾಗಿದೆ. ಜ್ಞಾನದ ಈ ಸಾಮಾನ್ಯವಾದ ಹರಡುವಿಕೆಯ ಸಿದ್ಧತೆಯು ಸುಮಾರು ಕ್ರಿಸ್ತಶಕ 1440ರಲ್ಲಿ ಮುದ್ರಣವನ್ನು ಕಂಡುಹಿಡಿಯುವುದರೊಂದಿಗೆ ಪ್ರಾರಂಭವಾಯಿತು ಮತ್ತು ಅದರ ಪರಿಣಾಮವಾಗಿ ಪುಸ್ತಕಗಳ ಮತ್ತು ವೃತ್ತಪತ್ರಿಕೆಗಳ ಹೆಚ್ಚಳವು ಉಂಟಾಯಿತು. ಸಾಮಾನ್ಯ ಜನರ ಜ್ಞಾನೋದಯದಲ್ಲಿ ಈ ಶೋಧನೆಯ ಪ್ರಭಾವವು ಸುಮಾರು 16ನೇ ಶತಮಾನದಲ್ಲಿ ಪ್ರಾರಂಭಗೊಂಡಿತು. ಈ ಸಮಯದಿಂದ ಪ್ರಗತಿಪರ ಹೆಜ್ಜೆಗಳೆಲ್ಲವೋ ಅದರೊಂದಿಗೆ ಪರಿಚಿತವಾಗಿವೆ. ಜನಸಮೂಹದ ಸಾಮಾನ್ಯ ಶಿಕ್ಷಣವು ಜನಪ್ರಿಯವಾಗಿದೆ. ಶೋಧನೆಗಳು, ಅನ್ವೇಷಣೆಗಳು ಪ್ರತಿನಿತ್ಯವೂ ಸಂಭವಿಸುವಂಥವುಗಳಾಗಿವೆ. ಜನರಲ್ಲಿ ಜ್ಞಾನದ ಹೆಚ್ಚಳವು ದೇವರಿಂದ ನಿಶ್ಚಯಿಸಲ್ಪಟ್ಟದಾಗಿದ್ದು ಆತನ ಸ್ವಂತವಾದ ಉಚಿತ ಸಮಯದಲ್ಲಿಯೇ ಮುಂದೆ ಸಾಗುವುದು ಒಂದು ಪ್ರಬಲವಾದ ಪ್ರಭಾವವಾಗಿದ್ದು ಈಗ ಸೈತಾನನ್ನು ಬಂಧಿಸುವ ಕಾರ್ಯವಾಗಿದೆ. ಆತನ ಪ್ರಭಾವವು ಮುಟುಕುಗೊಳಿಸುತ್ತದೆ ಮತ್ತು ದೇವರ ರಾಜ್ಯವನ್ನು ಭೂಲೋಕದಲ್ಲಿ ಸಿದ್ಧಪಡಿಸುವುದಕ್ಕಾಗಿ ಈ ಸಿದ್ಧತೆಯ ದಿನದಲ್ಲಿ ಆತನ ಅಧಿಕಾರವನ್ನು ಹತೋಟಿಯಲ್ಲಿಡುತ್ತದೆ. ಪ್ರತಿಯೊಂದು ದಿಕ್ಕಿನಲ್ಲೂ ಉಂಟಾಗುತ್ತಿರುವ ಜ್ಞಾನದ ಹೆಚ್ಚಳವು ಜನರಲ್ಲಿ ಸ್ವಯಂ ಗೌರವದ ಭಾವನೆಯನ್ನು ಮತ್ತು ಅವರ ಸ್ವಾಭಾವಿಕ ಮತ್ತು ಬೇರೊಬ್ಬರಿಗೆ ವರ್ಗಾಯಿಸಲಾಗದ ಹಕ್ಕುಗಳ ಬಗ್ಗೆ ಮನವರಿಕೆ ಮಾಡುತ್ತದೆ. ಅವುಗಳ ಬಗ್ಗೆ ಅವರು ದೀರ್ಘಕಾಲ ನಿರ್ಲಕ್ಷಿಸಲು ಅಥವಾ ಹೀನೈಸಲು ಅನುಮತಿ ಇಲ್ಲ. ಅದಕ್ಕೆ ಬದಲಾಗಿ ಅವರು ವಿರೋಧವಾದ ಅತಿರೇಕಕ್ಕೆ ಹೋಗುತ್ತಾರೆ. ಶತಮಾನಗಳ ಕಡೆಗೆ ದೃಷ್ಟಿ ಹಾಯಿಸಿ ರಾಷ್ಟ್ರಗಳು ಯಾವ ರೀತಿಯಲ್ಲಿ ತಮ್ಮ ಅಸಮಾಧಾನ ಚರಿತ್ರೆಯನ್ನು ರಕ್ತದಲ್ಲಿ ಹೇಗೆ ಬರೆದಿದ್ದಾರೆಂದು ನೋಡಿರಿ. ಮತ್ತು ಜ್ಞಾನದ ಹೆಚ್ಚಳದ ಕಾರಣ ಇನ್ನೂ ಹೆಚ್ಚಿನ ಸಾಮಾನ್ಯ ಮತ್ತು ವಿಶಾಲವಾಗಿ ಹರಡಿರುವ ಅತೃಪ್ತಿಯು ಅಂತ್ಯದಲ್ಲಿ ತಾನಾಗಿಯೇ ಎಲ್ಲ ನೀತಿ ನಿಯಮವನ್ನು ಎತ್ತೋಗಿಯುವ ಲೋಕವ್ಯಾಪ್ತಿ ಕ್ರಾಂತಿಯನ್ನು ವ್ಯಾಪ್ತಪಡಿಸುವುದೆಂದು ಪ್ರವಾದಿಗಳು ಪ್ರಕಟಿಸಿದ್ದಾರೆ. ಎಲ್ಲ ವರ್ಗಗಳ ಮೇಲೆ ಉಂಟಾಗುವ ಅರಾಜಕತೆ ಮತ್ತು ದುರ್ವ್ಯವಸ್ಥೆಯು ಅದರ ಫಲಿತಾಂಶವಾಗಿದೆ. ಆದರೆ ಈ ಗೊಂದಲಗಳ ನಡುವೆ ಪರಲೋಕದ ದೇವರು ತನ್ನ ರಾಜ್ಯವನ್ನು ವ್ಯವಸ್ಥೆಗೊಳಿಸುತ್ತಾನೆ ಮತ್ತು ಅದು ಎಲ್ಲ ರಾಷ್ಟ್ರಗಳ ಆಕಾಂಕ್ಷೆಗಳನ್ನು ಪೂರೈಸುತ್ತದೆ. ನಮ್ಮ ಸ್ವಂತ ವಿಫಲತೆಗಳಿಂದ ಮನಗುಂದಿದವರು ಮತ್ತು ಆಯಾಸಪಟ್ಟವರು ಮತ್ತು ತಮ್ಮ ಕಡೆಯ ಮಹಾಪ್ರಯತ್ನವು ಅರಾಜಕತೆಗೆ ಕಾರಣವಾಯಿತೆಂದು ಕಂಡು ಮಾನವರು ಸಂತೋಷವಾಗಿ ದೇವರ ಅಧಿಕಾರವನ್ನು ಸ್ವಾಗತಿಸುತ್ತಾ ಆತನ ಮುಂದೆ ತಲೆಬಾಗುತ್ತಾರೆ ಮತ್ತು ಆತನ ಪ್ರಬಲವಾದ ನ್ಯಾಯಾತ ಆಡಳಿತವನ್ನು ಗ್ರಹಿಸಿಕೊಳ್ಳುತ್ತಾರೆ. ಈ ರೀತಿಯಲ್ಲಿ ಮಾನವರ ಅತಿರೇಕವು ದೇವರ ಅವಕಾಶವಾಗುತ್ತದೆ ಮತ್ತು ಸಮಸ್ತ ಜನಾಂಗಗಳ ಇಷ್ಟವಸ್ತುಗಳು ಬಂದು ಒದಗಲು ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು. ಹಗ್ಗಾಯ 2:7 ಮಾತು ನೆರವೇರುವುದು. ಇದು ದೇವರ ಉದ್ದೇಶವಾಗಿತ್ತೆಂದು ತಿಳಿದಿದ್ದರೂ ಏಸುವಾಗಲಿ ಅಪ್ಪೋಸ್ತಲರುಗಳಾಗಲಿ ಭೂಲೋಕದ ಅರಸರುಗಳ ಮಧ್ಯೆ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅವರುಗಳು ಸಭೆಯವರಿಗೆ ನೀವು ಒಂದು ವೇಳೆ ಅವರ ಅಧಿಕಾರದ ದುರುಪಯೋಗದಿಂದ ಕೆಲವೊಂದು ತೊಂದರೆಗಳಾದರೂ ಅವರಿಗೆ ಅವರ ಅಧಿಕಾರ ಸ್ಥಾನದ ನಿಮಿತ್ತ ಆ ಅಧಿಕಾರಿಗಳಿಗೆ ಅಧೀನರಾಗಿರ್ರಿ ಎಂದು ಕಲಿಸಿಕೊಟ್ಟರು. ಸರ್ಕಾರದ ಕಾನೂನುಗಳಿಗೆ ಅವುಗಳು ದೇವರಾಜ್ಞೆಗಳೊಂದಿಗೆ ಘರ್ಷಣೆಗೊಳ್ಳದೇ ಹೋದಲ್ಲಿ ಅಪೋಸ್ತಲರ ಕೃತ್ಯಗಳು 4:19 ಅವುಗಳಿಗೆ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸದೆ ವಿಧೇಯರಾಗಿ ಬೇಕಿಂತಲೂ ಮತ್ತು ಅಧಿಕಾರಿಗಳು ವೈಯಕ್ತಿಕವಾಗಿ ಸದಾಭಿಪ್ರಾಯಕ್ಕೆ ಅರ್ಹರಲ್ಲವಾದರೂ ಅವರನ್ನು ಗೌರವಿಸಬೇಕೆಂತಲೂ ಅವರು ನೇಮಿಸಿದ ತೆರಿಗೆಯನ್ನು ನೀಡುವಂತೆಯೂ ಕಲಿಸಿದರು. ರೋಮಾಪುರದವರಿಗೆ 13:1-7 ಹಾಗೂ ಮತ್ತಾಯ 22:21
ಕರ್ತನಾದ ಯೇಸು ತಮ್ಮ ಅಪೋಸ್ತಲರುಗಳು ಮತ್ತು ಆದಿ ಸಭೆಯವರೆಲ್ಲರೂ ಸರ್ಕಾರಗಳಿಂದ ಪ್ರತ್ಯೇಕವಾಗಿದ್ದು ಅದರಲ್ಲಿ ಪಾಲು ತೆಗೆದುಕೊಳ್ಳದೇ ಇದ್ದರು, ಅದರ ಕಾನೂನುಗಳಿಗೆ ಬದ್ಧರಾಗಿದ್ದರು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.